ನಾವಿವತ್ತು ನೋಡೋಕೆ ಹೊರಟಿರೋದು ಡಾಗ್ ಮೇಲೆ ಬೇಸ್ ಆಗಿರೋ ಒಂದು ಅದ್ಭುತವಾದ ಮೂವಿಯನ್ನ. ಈ ಮೂವಿ ಹೆಸರು ಎ ಡಾಗ್ಸ್ ಪರ್ಪಸ್ ಅಂತ. ಈ ಮೂವಿಗೆ ಈ ತರ ಹೆಸರು ಯಾಕೆ ಬಂತು ಅಂತ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಮೂವಿ ಮುಗಿಯೋಷ್ಟರಲ್ಲಿ ನಾಯಿಗಳ ಮೇಲೆ ಗೌರವ ಅಂತೂ ನಿಮ್ಗೆ ಜಾಸ್ತಿ ಆಗೇ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ನಲ್ಲಿ 1950ರ ಕಾಲವನ್ನ ತೋರಿಸ್ತಾರೆ. ಇಲ್ಲಿ ನಾವು ಈಗ ತಾನೆ ಹುಟ್ಟಿರೋ ಡಾಗ್ ಪಪ್ಪೀಸ್ ಗಳನ್ನ ನೋಡಬಹುದು. ಇವೆಲ್ಲ ಜರ್ಮನ್ ಶೆಫರ್ಡ್ ಬ್ರೀಡ್ ನ ಪಪ್ಪೀಸ್ ಗಳಾಗಿರ್ತವೆ. ಇದರಲ್ಲಿ ಒಂದು ಪಪ್ಪಿಯ ಮನದ ಮಾತು ನಮಗೆ ಕೇಳಿಸುತ್ತೆ. ಆ ಪಪ್ಪಿ ಹೇಳುತ್ತೆ, ನನಗೆ ಈ ಪ್ರಪಂಚದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ನನ್ನ ಕಣ್ಣು ಇನ್ನೂ ಕೂಡ ಓಪನ್ ಆಗಿಲ್ಲ. ನಾನು ಯಾಕೆ ಹುಟ್ಟಿದೀನಿ, ನಾನು ಈ ಪ್ರಪಂಚಕ್ಕೆ ಬಂದಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ಹೀಗೆ ಪಪ್ಪಿ ತನ್ನ ಜೊತೆ ಹುಟ್ಟಿರೋ ಪಪ್ಪೀಸ್ ಗಳ ಜೊತೆ ಆಟ ಆಡ್ಕೊಂಡೆ ಬೆಳೆದುಕೊಳ್ಳುತ್ತೆ. ಈ ಪಪ್ಪೀಸ್ ಗಳೆಲ್ಲ ರೋಡ್ ನಲ್ಲೇ ಬೆಳೀತವೆ, ಯಾಕೆಂದ್ರೆ ಇವೆಲ್ಲ ಸ್ಟ್ರೀಟ್ ಡಾಗ್ಸ್ ಗಳು. ಹೀಗೆ ಒಂದು ದಿನ ಈ ಪಪ್ಪೀಸ್ ಗಳೆಲ್ಲ ಖುಷಿಯಾಗಿ ಆಟ ಆಡ್ತಿರ್ಬೇಕಾದ್ರೆ ಅನಿಮಲ್ ಕಂಟ್ರೋಲ್ ನವರು ಬಂದು ಆ ಪಪ್ಪೀಸ್ ಗಳನ್ನೆಲ್ಲ ಹಿಡಿದು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ದಿನ ಬಿಟ್ಟು ಅವನ್ನ ಕೊಂದು ಹಾಕೋಕೆ. ಮತ್ತೆ ಆ ಪಪ್ಪಿಯ ಮನದ ಮಾತು ನಮ್ಗೆ ಕೇಳಿಸುತ್ತೆ. ಆ ಪಪ್ಪಿ ಹೇಳುತ್ತೆ, ನಾನು ಏನ್ ತಪ್ಪು ಮಾಡಿದ್ನೋ ನನಗೆ ಗೊತ್ತಿಲ್ಲ, ನನ್ನ ಚಿಕ್ಕ ವಯಸ್ಸಿನಲ್ಲೇ ನನ್ನ ಜೀವನ ಮುಗ್ದೋಗ್ತಿದೆ ಅಂದ್ರೆ ಆ ಪಪ್ಪಿ ಸತ್ತು ಹೋಯ್ತು. ಇಲ್ಲಿಗೆ ಸೀನ್ ಕಟ್ ಆಗಿ 1961ಕ್ಕೆ ಶಿಫ್ಟ್ ಆಗುತ್ತೆ. ಆ ಪಪ್ಪಿ ಮತ್ತೊಂದ್ಸಲ ನಾಯಿಯ ಜನ್ಮವನ್ನೇ ಪಡೆದುಕೊಂಡಿರುತ್ತೆ. ಈ ಸಲ ಅದು ಗೋಲ್ಡನ್ ರಿಟ್ರೈವರ್ ಬ್ರೀಡ್ ನಲ್ಲಿ ಹುಟ್ಟಿರುತ್ತೆ. ಈ ಪಪ್ಪಿ ಹುಟ್ಟಿರೋದು ಒಂದು ಡಾಗ್ ಫಾರ್ಮ್ ನಲ್ಲಿ, ಇದು ಇಲ್ಲೇ ಬೆಳೆದುಕೊಳ್ಳುತ್ತೆ. ಹೀಗೆ ಒಂದು ದಿನ ಆ ಡಾಗ್ ಫಾರ್ಮ್ಗೆ ಕೆಲವು ಜನರು ಡಾಗ್ ನ ಅಡಾಪ್ಟ್ ಮಾಡ್ಕೊಳಕ್ಕೆ ಬರ್ತಾರೆ. ಇಬ್ಬರು ವ್ಯಕ್ತಿಗಳು ಈ ಪಪ್ಪಿಯನ್ನ ನೋಡಿ ಮುಂದೆ ಹೋಗ್ತಾರೆ, ಆದ್ರೆ ಅವರು ಡೋರ್ ಅನ್ನ ಲಾಕ್ ಮಾಡಿರೋದಿಲ್ಲ. ಇದನ್ನ ಅರಿತುಕೊಂಡ ಆ ಪಪ್ಪಿ ಆ ಡೋರ್ ಇಂದ ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ದೂರ ಬಂದ್ಬಿಡುತ್ತೆ. ಹೀಗೆ ಇದು ಹೊರಗಡೆ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಆಟವಾಡ್ತಿರ್ಬೇಕಾದ್ರೆ ಒಂದು ಬಾಕ್ಸ್ ಅದರ ಮೇಲೆ ಬಿದ್ದೋಗುತ್ತೆ. ಇದು ಹೊರಗಡೆ ಬರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾಗ ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಬಂದು ಪಪ್ಪಿಯನ್ನ ತಮ್ಮ ಕಾರಲ್ಲಿ ಹಾಕೋತಾರೆ, ಇದನ್ನ ಮಾರಿ ದುಡ್ಡು ಮಾಡೋಣ ಅಂತ. ಹೀಗೆ ಆ ಇಬ್ಬರು ವ್ಯಕ್ತಿಗಳು ತಮ್ಮ ಕಾರನ್ನು ಒಂದು ಜಾಗದಲ್ಲಿ ನಿಲ್ಲಿಸಿ ಪಪ್ಪಿಯನ್ನು ಕೂಡ ಅದರೊಳಗೆ ಲಾಕ್ ಮಾಡಿ ಹೋಗ್ತಾರೆ. ಆಗ ಮತ್ತೊಮ್ಮೆ ಆ ಪಪ್ಪಿಯ ಮನದ ಮಾತು ನಮಗೆ ಕೇಳಿಸುತ್ತೆ. ಅದು ಹೇಳುತ್ತೆ, ನನಗೆ ತುಂಬಾ ಬಾಯಾರಿಕೆ ಆಗಿದೆ, ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ. ಅದೇ ರೋಡ್ ನಲ್ಲಿ ಒಬ್ಬ ಹುಡುಗ ತನ್ನ ತಾಯಿ ಜೊತೆ ಹೋಗ್ತಿರ್ತಾನೆ. ಆಗ ಅವನು ಕಾರ್ನಲ್ಲಿದ್ದ ಪಪ್ಪಿಯನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೋತಾನೆ. ಆಗ ಅವನು ಅವನ ಅಮ್ಮನಿಗೆ ಪಪ್ಪಿಯನ್ನ ಹೊರಗಡೆ ತೆಗೆಯೋದಕ್ಕೆ ಹೇಳ್ತಾನೆ. ಅವರು ಕೂಡ ಕಾರಿನ ಗ್ಲಾಸ್ ಅನ್ನು ಹೊಡೆದು ಪಪ್ಪಿಯನ್ನ ಹೊರಗಡೆ ತೆಗಿತಾರೆ. ನಂತರ ಪಪ್ಪಿ ಕಣ್ಣನ್ನು ಬಿಟ್ಟಾಗ ಅದರ ಮುಂದೆ ಒಂದು ಹುಡುಗ ಇರ್ತಾನೆ. ಆ ಹುಡುಗ ಪಪ್ಪಿಯನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ಸಿರ್ತಾನೆ, ಹಾಗೆ ನೋಡ್ಕೋತಿರ್ತಾನೆ. ಅವನು ಪಪ್ಪಿಗೆ ಬೇಲಿ ಅಂತ ಹೆಸರಿಡ್ತಾನೆ. ಆಗ ಬೇಲಿ ಹೇಳುತ್ತೆ, ನಾನು ಡಿಸೈಡ್ ಮಾಡಾಯ್ತು, ನನ್ನ ಜೀವನವನ್ನ ನಾನು ಈ ಹುಡುಗನ ಜೊತೆನೆ ಕಳಿಬೇಕು ಅಂತ. ಈ ಹುಡುಗನ ಹೆಸರು ಈತನ್ ಅಂತ. ಈತನ್ಗೂ ಕೂಡ ಬೇಲಿಯನ್ನ ತನ್ನ ಜೊತೆನೆ ಇಟ್ಕೋಬೇಕು ಅಂತ ಆಸೆ ಇರುತ್ತೆ. ಆದ್ರಿಂದ ಅವನ ತಂದೆಯ ಹತ್ರ ಪರ್ಮಿಷನ್ ತಗೊಂಡು ಬೇಲಿಯನ್ನ ತನ್ನ ಜೊತೆನೆ ಇಟ್ಕೋತಾನೆ. ಈತನ್ ಹಾಗೂ ಬೇಲಿ ತುಂಬಾ ಖುಷಿಯಾಗಿ ಒಬ್ಬರ ಜೊತೆ ಒಬ್ಬರು ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿರ್ತಾರೆ. ಬೇಲಿಗೆ ಬೇಗ ಗೊತ್ತಾಗುತ್ತೆ ಅದರ ಹೆಸರು ಬೇಲಿ ಅಂತ. ಆದ್ರೆ ಇಲ್ಲಿ ಬೇಲಿಗೆ ಅದು ಯಾಕೆ ಹುಟ್ಟಿದೆ, ಅದು ಭೂಮಿಗೆ ಬಂದಿರೋ ಉದ್ದೇಶ ಏನು ಅಂತ ಇನ್ನೂ ಕೂಡ ಗೊತ್ತಾಗಿರೋದಿಲ್ಲ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಬೇಲಿ ದೊಡ್ಡದಾಗಿ ಬೆಳೆದುಕೊಳ್ಳುತ್ತೆ. ಒಂದು ದಿನ ಈತನ್ ತನ್ನ ತಾತನ ಮನೆಗೆ ಬೇಲಿನು ಕೂಡ ಕರ್ಕೊಂಡೋಗಿರ್ತಾನೆ. ಆಗ ಬೇಲಿ ಒಂದು ಬಾಲ್ ಅನ್ನು ಹುಡುಕಿ ಈತನ್ಗೆ ತಂದು ಕೊಡುತ್ತೆ. ಆಗ ಈತನ್ ಆ ಬಾಲ್ ಅನ್ನ ಮೇಲಕ್ಕೆ ಎಸೆದು ಬೆನ್ನನ್ನ ತೋರಿಸಿ ಕೂತ್ಕೋತಾನೆ. ಬೇಲಿ ಅವನ ಮೇಲೆ ಹತ್ತಿ ಆ ಬಾಲ್ ಅನ್ನ ಹಾರಿ ಹಿಡಿಯುತ್ತೆ. ಇದು ಇವರಿಬ್ಬರ ಗೇಮ್. ಈ ಗೇಮ್ ಇವರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಗೊತ್ತಿರೋದಿಲ್ಲ. ನಾನು ಯಾಕೆ ಹೀಗೆ ಹೇಳ್ದೆ ಅಂತ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಈತನ್ ಬೇಲಿನ ಪ್ರೀತಿಯಿಂದ ಬಾಸ್ ಡಾಗ್ ಅಂತ ಕರೀತಾನೆ. ಹೀಗೆ ಈತನ್ ಕೂಡ ದೊಡ್ಡವನಾಗ್ತಾನೆ. ಅವನ ಕಾಲೇಜ್ನ ರಗ್ಬಿ ಟೀಮ್ ಅಲ್ಲಿ ಇವನೊಬ್ಬ ಒಳ್ಳೆಯ ಪ್ಲೇಯರ್. ಆದ್ರಿಂದ ಇವನ ಕಂಪ್ಲೀಟ್ ಎಜುಕೇಶನ್ಗೆ ಕಾಲೇಜೇ ಸ್ಕಾಲರ್ಶಿಪ್ ಕೊಡುತ್ತೆ. ಈತನ ತಂದೆ ಜಾಬ್ ಅನ್ನ ಕಳ್ಕೊಂಡಿರೋದ್ರಿಂದ ಒಬ್ಬ ದೊಡ್ಡ ಕುಡುಕ ಆಗೋಗಿರ್ತಾನೆ. ಹೀಗೆ ಒಂದು ದಿನ ಈತನ್ ಹಾಗೂ ಬೇಲಿ ಒಂದು ಫೆಸ್ಟಿವಲ್ಗೆ ಹೋಗ್ತಾರೆ, ಅಂದ್ರೆ ಒಂದು ಜಾತ್ರೆ. ಈತನ್ಗೆ ಅಲ್ಲಿ ಹ್ಯಾನೆ ಎಂಬ ಹುಡುಗಿ ಸಿಗ್ತಾಳೆ. ಇವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹೀಗೆ ಆ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗುತ್ತೆ. ಈತನ್ ಹ್ಯಾನಾ ಬೇಲಿ ಇವ್ರ ಮೂರು ಜನ್ನು ಯಾವಾಗ್ಲೂ ಜೊತೆಯಲ್ಲಿ ಖುಷಿ ಆಗಿರ್ತಾರೆ. ಹೀಗೆ ಒಂದು ದಿನ ಈತನ್ ಹೊರಗಡೆಯಿಂದ ಮನೆಗೆ ಬಂದಾಗ ಅವನ ತಂದೆ ಅವನ ತಾಯಿಯ ಜೊತೆ ಹುಡ್ಕೊಂಡು ಜಗಳ ಆಡ್ತಿರ್ತಾನೆ. ಇದನ್ನ ನೋಡಿದ ಈತನ್ಗೆ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಅವನ ತಂದೆ ಡೈಲಿ ಹೀಗೆ ಮಾಡ್ತಾರೆ, ಕುಡಿಯೋದು ಜಗಳ ಮಾಡೋದು. ಆಗ ಅವನು ಹೇಳ್ತಾನೆ, ಅಪ್ಪ ನೀವೀಗ ಆಡೋದಾದ್ರೆ ಇಲ್ಲಿಂದ ಹೊರಟೋಗಿ, ನಿಮ್ಮ ಅವಶ್ಯಕತೆ ನಮಗೆ ಇಲ್ಲ ಅಂತ. ಅವನ ತಂದೆನೂ ಕೂಡ ತನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ನಂತರ ಮನೆಯ ಸಂಪೂರ್ಣವಾದ ಜವಾಬ್ದಾರಿ ಈತನ ಮೇಲೆ ಬರುತ್ತೆ.
ಈತನ್ ಕಾಲೇಜ್ನ ಹಾಗೆ ಮನೆಯನ್ನ ಹೇಗೋ ಸಂಭಾಳಿಸ್ತಿರ್ತಾನೆ. ಈತನಿಗೆ ಕಾಲೇಜಿಂದನೇ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇರೋದ್ರಿಂದ ಅವನ ಕ್ಲಾಸ್ಮೇಟ್ ಆದ ಟಾಡ್ ಜಲಸಿಂದ ಈತನ ತಂದೆಯ ಬಗ್ಗೆ ಹಾಗೆ ಅವನ ಗರ್ಲ್ ಫ್ರೆಂಡ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಈತನಿಗೆ ಅದನ್ನೆಲ್ಲ ಸಹಿಸ್ಕೊಳಕಾಗದೆ ಒಂದು ಪಂಚ ಅವನಿಗೆ ಕೊಡ್ತಾನೆ. ಹೀಗೆ ರಾತ್ರಿಯ ಸಮಯದಲ್ಲಿ ಈತನ್ ಹಾಗೂ ಅವನ ಅಮ್ಮ ಮನೆಯಲ್ಲಿರಬೇಕಾದ್ರೆ ಟಾಡ್ ಅವರ ಮನೆಗೆ ಬೆಂಕಿಯನ್ನ ಹಾಕ್ತಾನೆ. ಈತನ್ ತನ್ನ ತಾಯಿಯನ್ನ ಹಾಗೆ ಬೇಲಿಯನ್ನ ಒಂದು ಬಟ್ಟೆಯ ಸಹಾಯದಿಂದ ಆಚೆ ಕಳಿಸ್ತಾನೆ. ಅವನು ಕೂಡ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಆ ಬಟ್ಟೆ ತುಂಡಾಗಿ ಹೋಗುತ್ತೆ. ಆದ್ರಿಂದ ಅವನಿಗೆ ಮೇಲಿಂದ ಹಾರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೇಲಿಂದ ಹಾರ್ತಾನೆ ಕೂಡ, ಆದ್ರೆ ಅವನ ಕಾಲು ಮುರಿದು ಹೋಗುತ್ತೆ. ಅವನನ್ನ ಆಂಬ್ಯುಲೆನ್ಸ್ ಇಂದ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಇದನ್ನೆಲ್ಲ ದೂರದಲ್ಲಿ ನಿಂತು ಟಾಡ್ ಕೂಡ ನೋಡ್ತಿರ್ತಾನೆ. ಅದನ್ನ ನೋಡಿದ ಬೇಲಿ ಅವನನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಪೊಲೀಸರು ಅಲ್ಲಿಗೆ ಬಂದು ಟಾಡ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈತನ್ ಸ್ವಲ್ಪ ದಿನದ ನಂತರ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾನೆ. ಅವನ ಕಾಲು ಮುರಿದೋಗಿರೋದ್ರಿಂದ ಇನ್ಮೇಲೆ ಅವನು ರಗ್ಬಿ ಮ್ಯಾಚ್ ಅನ್ನ ಆಡೋಕ್ಕಾಗೋದಿಲ್ಲ. ಆದ್ರಿಂದ ಅವನ ಸ್ಕಾಲರ್ಶಿಪ್ ಕೂಡ ನಿಂತೋಗುತ್ತೆ. ಇದರಿಂದ ಅವನ ಎಜುಕೇಶನ್ ಕೂಡ ಸ್ಟಾಪ್ ಮಾಡ್ಬೇಕಾಗುತ್ತೆ. ಇವನನ್ನ ಭೇಟಿ ಮಾಡೋದಕ್ಕೆ ಹ್ಯಾನಾ ಕೂಡ ಬರ್ತಾಳೆ. ಆದ್ರೆ ಅವನು ಇನ್ಮುಂದೆ ನಾವು ಜೊತೆಲಿರೋಕಾಗೋದಿಲ್ಲ ಅಂತ ಹೇಳಿ ಬ್ರೇಕಪ್ ಮಾಡಿ ಅಲ್ಲಿಂದ ಅವಳನ್ನ ಕಳಿಸ್ಬಿಡ್ತಾನೆ. ಇಲ್ಲಿಂದ ಹ್ಯಾನಾ ಹಾಗೂ ಈತನ ದಾರಿಗಳು ಬೇರೆ ಬೇರೆ ಆಗೋಗ್ತವೆ. ಈತನ್ ಯಾಕೆ ಹೀಗೆ ಮಾಡ್ದ ಅಂದ್ರೆ ಹ್ಯಾನಾ ಮೇಲೆ ಡಿಪೆಂಡ್ ಆಗೋದಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ. ಈತನ್ ಅಗ್ರಿಕಲ್ಚರ್ ಕ್ಲಾಸಸ್ಗೆ ಸೇರ್ಕೋತಾನೆ ಅವನ ತಾತನ ಫಾರ್ಮ್ ಅನ್ನ ನೋಡ್ಕೊಳ್ಳೋಕೆ. ಆದ್ರಿಂದ ಬೇಲಿ ಈತನ್ನ ತಾತನ ಜೊತೆನೆ ಇರುತ್ತೆ. ಬೇಲಿಗೂ ಕೂಡ ತುಂಬಾ ವಯಸ್ಸಾಗಿದೆ, ಅದಕ್ಕೆ ಈಗಿರೋದು ಒಂದೇ ಆಸೆ, ಈತನ್ನ ಯಾವಾಗ ನೋಡ್ತೀನಿ ಅನ್ನೋದು. ಬೇಲಿ ತನ್ನ ಕೊನೆ ಕ್ಷಣಗಳನ್ನ ಎಣಿಸ್ತಿರುತ್ತೆ. ಆಗ ಅಲ್ಲಿಗೆ ಈತನ್ ಬಂದು ತನ್ನ ಪ್ರೀತಿಯ ಬೇಲಿಗೆ ಗುಡ್ ಬೈ ಹೇಳ್ತಾನೆ. ಇಲ್ಲಿಗೆ ಬೇಲಿಯ ಜೀವನ ಮುಗಿದೋಗುತ್ತೆ. ನಂತರ ನಮ್ಗೆ 1980 ಕಾಲವನ್ನ ತೋರಿಸ್ತಾರೆ. ಬೇಲಿ ಮತ್ತೊಂದು ಜನ್ಮವನ್ನ ಪಡ್ಕೊಂಡಿರುತ್ತೆ. ಈ ಸಲ ಅದು ಒಂದು ಫೀಮೇಲ್ ಜರ್ಮನ್ ಶೆಫರ್ಡ್ ನಾಯಿಯಾಗಿ ಹುಟ್ಟಿರುತ್ತೆ. ಬೇಲಿಗೆ ಇನ್ನೂ ಕೂಡ ತನ್ನ ಹಿಂದಿನ ಜನ್ಮದ ನೆನಪುಗಳಿರ್ತವೆ. ಆದ್ರಿಂದ ಅದು ಈತನ್ನ ಎಲ್ಲಾ ಕಡೆ ಹುಡುಕ್ತಿರುತ್ತೆ. ಆದ್ರೆ ಅದಕ್ಕೆ ಎಲ್ಲೂ ಕೂಡ ಈತನ್ ಸಿಗೋದಿಲ್ಲ. ಈ ಜನ್ಮದಲ್ಲಿ ಬೇಲಿಯ ಹೆಸರು ಎಲಿ ಅಂತ. ಎಲಿ ಒಂದು ಪೊಲೀಸ್ ಡಾಗ್. ಇದರ ಕೆಲಸ ಬಾಂಬ್ ಹುಡುಕೋದು, ಜನರನ್ನ ಕಾಪಾಡೋದು ಇದೆ. ಎಲಿಯ ಮಾಸ್ಟರ್ ಒಬ್ಬ ಸ್ಟ್ರಿಕ್ಟ್ ಆದ ಮನುಷ್ಯ. ಆದ್ರೆ ನಾಯಿಯ ಪ್ರೀತಿಯ ಮುಂದೆ ಎಂತ ಕಲ್ಲು ಮನಸ್ಸು ಕೂಡ ಕರಗಲೇಬೇಕು. ಹೀಗೆ ಸಮಯ ಕಳಿತಿದ್ದಂಗೆ ಅವರಿಬ್ಬರ ಮಧ್ಯ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಒಂದು ದಿನ ಒಬ್ಬ ಕಿಡ್ನಾಪರ್ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾನೆ. ಅವನ ಹಿಂದೆ ಎಲಿ ಹಾಗೂ ಅವನ ಮಾಸ್ಟರ್ ಕೂಡ ಹೋಗಿರ್ತಾರೆ. ಕಿಡ್ನಾಪರ್ ಆ ಹುಡುಗಿಯನ್ನ ನೀರಿನ ಒಳಗಡೆ ಎಸೆದು ಬಿಡ್ತಾನೆ. ಎಲಿ ನೀರಿನ ಒಳಗಡೆ ಹಾರಿ ಆ ಹುಡುಗಿಯನ್ನ ಕಾಪಾಡುತ್ತೆ. ಈ ಕಡೆ ಪೊಲೀಸ್ ಆಫೀಸರ್ ಆ ಕಿಡ್ನಾಪರ್ ಅನ್ನ ಹುಡುಕ್ತಿರ್ತಾನೆ. ಆಗ ಕಿಡ್ನಾಪರ್ ಹಿಂದೆಯಿಂದ ಬಂದು ಆ ಪೊಲೀಸ್ ಆಫೀಸರ್ಗೆ ಶೂಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಎಲಿ ಬಂದು ಆ ಕಿಡ್ನಾಪರ್ ಅನ್ನ ಕಚ್ಚಿ ತನ್ನ ಮಾಸ್ಟರ್ ಅನ್ನ ಕಾಪಾಡುತ್ತೆ. ಆಗ ಅಲ್ಲಿಗೆ ಇನ್ನಷ್ಟು ಪೊಲೀಸರು ಬಂದು ಆ ಕಿಡ್ನಾಪರ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಎಲಿ ತನ್ನ ಮಾಸ್ಟರ್ ಅನ್ನ ಕಾಪಾಡ್ತಿರ್ಬೇಕಾದ್ರೆ ಆ ಕಿಡ್ನಾಪರ್ ಅದಕ್ಕೆ ಶೂಟ್ ಮಾಡಿಬಿಟ್ಟಿರ್ತಾನೆ. ಆದ್ರಿಂದ ತನ್ನ ಮಾಸ್ಟರ್ನ ತೊಡೆಯ ಮೇಲೆ ತನ್ನ ಕೊನೆಯ ಕ್ಷಣಗಳನ್ನ ಕಳೆಯುತ್ತೆ. ಆಗ ಮತ್ತೊಮ್ಮೆ ಅದರ ಮನಸ್ಸಿನ ಮಾತು ನಮಗೆ ಕೇಳಿಸುತ್ತೆ. ಅದು ಹೇಳುತ್ತೆ, ಈ ಜನ್ಮದಲ್ಲಿ ನಾನು ತುಂಬಾ ಎಂಜಾಯ್ ಮಾಡಲಿಲ್ಲ, ಬದಲಾಗಿ ನನ್ನ ಮಾಸ್ಟರ್ನ ಕಾಪಾಡದೆ ತುಂಬಾ ಜನರಿಗೆ ಸಹಾಯ ಮಾಡಿದೆ ಅಂತ. ಮತ್ತೊಮ್ಮೆ ಎಲಿಯ ಜೀವನ ಅಂದ್ರೆ ಬೇಲಿಯ ಜೀವನ ಮುಗಿಯುತ್ತೆ. ಆದ್ರೆ 1985 ಬೇಲಿ ಮತ್ತೊಮ್ಮೆ ಜನ್ಮ ತಾಳುತ್ತೆ. ಈ ಸಲ ಅದು ಕಾರ್ಗಿ ಮೇಲ್ ಡಾಗ್ ಆಗಿ ಹುಟ್ಟಿರುತ್ತೆ. ಬೇಲಿನ ಮಾಯಾ ಅನ್ನೋ ಒಬ್ಳು ಕಾಲೇಜ್ ಸ್ಟೂಡೆಂಟ್ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಡೀನು ಅಂತ ಹೆಸರಿಡ್ತಾಳೆ. ಮಾಯಾಳ ಜೀವನದಲ್ಲಿ ಯಾರು ಕೂಡ ಇರೋದಿಲ್ಲ, ಅವಳೊಬ್ಳು ಒಂಟಿಯ ಹುಡುಗಿ. ಆದ್ರಿಂದ ಡೀನು ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಯಾಳನ್ನ ಖುಷಿಯಾಗಿಡಬೇಕು ಅಂತ ಡಿಸೈಡ್ ಮಾಡಿರುತ್ತೆ. ಮಾಯಾ ಡೀನೋನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಏನು ತಿನ್ಬೇಕು ಅನ್ಸುತ್ತೋ ಅವಳು ಅದನ್ನೇ ಆರ್ಡರ್ ಮಾಡ್ತಾಳೆ. ಇದರಿಂದ ಡೀನು ತುಂಬಾ ದಪ್ಪ ಆಗೋಗುತ್ತೆ, ಅದ್ರ ಕೈಲಿ ನಡೆಯೋಕು ಆಗೋದಿಲ್ಲ. ಅದಕ್ಕೆ ಮಾಯಾ ಒಂದು ದಿನ ಡೀನೋನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಡಾಗ್ಗೆ ವಾಕಿಂಗ್ ಹಾಗೆ ರನ್ನಿಂಗ್ ಮಾಡಿಸಿ ಅಂತ. ಆದ್ರಿಂದ ಮಾಯಾ ಮಾರನೇ ದಿನನೇ ಡೀನೋನ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಅದನ್ನ ವಾಕಿಂಗ್ ಮಾಡಿಸೋದಕ್ಕೆ ಒಂದು ಬಾಲ್ನ ಎಸೆದು ಅದನ್ನು ತಗೋಬರಕ್ಕೆ ಹೇಳ್ತಾಳೆ. ಆದ್ರೆ ಡೀನೋಗೆ ಓಡಕ್ಕಿರ್ಲಿ ನಡೆಯೋಕ್ಕೂ ಕೂಡ ಇಷ್ಟ ಇರೋದಿಲ್ಲ, ಯಾಕೆಂದ್ರೆ ಅದು ಅಷ್ಟೊಂದು ಸೋಂಬೇರಿಯಾಗಿ ಹೋಗಿರುತ್ತೆ. ಈ ನಾಟಕ ರಾಕ್ಸಿ ಅನ್ನೋ ಹೆಣ್ಣು ನಾಯಿನ ನೋಡೋವರೆಗೂ ಅಷ್ಟೇ, ಯಾಕೆಂದ್ರೆ ಆ ನಾಯಿ ಹಾರಿ ತುಂಬಾ ಚೆನ್ನಾಗಿ ಬಾಲ್ ಅನ್ನ ಹಿಡಿತಿರುತ್ತೆ. ಇದನ್ನ ನೋಡಿದ ಡೀನು ಮಾಯಾ ಎಸೆದಿದ್ದ ಬಾಲನ್ನ ರಾಕ್ಸಿ ಮಾಸ್ಟರ್ ಹತ್ರ ಎತ್ಕೊಂಡು ಹೋಗಿ ಇಡುತ್ತೆ. ರಾಕ್ಸಿಯ ಮಾಸ್ಟರ್ ಬೇರೆ ಯಾರು ಅಲ್ಲ, ಅದು ಮಾಯಾಳ ಕ್ಲಾಸ್ಮೇಟ್ ಆಗಿರ್ತಾನೆ. ಅವನ ಹೆಸರು ಎಲ್ ಅಂತ. ಡೀನು ಹಾಗೂ ರಾಕ್ಸಿಯಿಂದ ಎಲ್ ಹಾಗೂ ಮಾಯಾನು ಕೂಡ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಸ್ವಲ್ಪ ದಿನಗಳ ನಂತರ ಎಲ್ ಹಾಗೂ ಮಾಯಾ ಮದ್ವೆನು ಕೂಡ ಆಗ್ತಾರೆ. ಅವರಿಗೆ 3 ಮಕ್ಕಳು ಕೂಡ ಆಗ್ತಾರೆ. ಡೀನೋ ಹಾಗೂ ರಾಕ್ಸಿ ಅವರ ಮಕ್ಕಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ತಾರೆ. ಹೀಗೆ ಒಂದು ದಿನ ರಾಕ್ಸಿನ ಕಾರಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರು ವಾಪಸ್ ರಾಕ್ಸಿನ ಕರ್ಕೊಂಡು ಬರೋದೇ ಇಲ್ಲ, ಯಾಕೆಂದ್ರೆ ಯಾವುದೋ ಒಂದು ಕಾಯಿಲೆಯಿಂದ ರಾಕ್ಸಿ ಸತ್ತು ಹೋಗಿರುತ್ತೆ.
ರಾಕ್ಸಿ ಸತ್ತ ನಂತರ ಡೀನೋ ತುಂಬಾ ಸಪ್ಪಗೆ ಆಗೋಗುತ್ತೆ. ಹೀಗೆ ತುಂಬಾ ಬೇಜಾರಿನಲ್ಲೇ ತನ್ನ ಜೀವನವನ್ನ ಕಳೆಯುತ್ತೆ. ಈಗ ಅದಕ್ಕೆ ತುಂಬಾ ವಯಸ್ಸಾಗೋಗಿದೆ. ತನ್ನ ಕೊನೆಯ ದಿನಗಳನ್ನ ಎಣಿಸುತ್ತಿದೆ. ಅದು ಸಾಯೋಕ್ಕೆ ಮುಂಚೆ ಹೇಳುತ್ತೆ, ನಾನು ಇದುವರೆಗೂ ಪಡೆದಿರೋ ಜನ್ಮದಲ್ಲಿ ಇದೇ ತುಂಬಾ ನನಗೆ ಸಂತೋಷ ಕೊಟ್ಟಿದ್ದು. ಈ ಜನ್ಮದಲ್ಲಿ ನನಗೆ ಎಲ್ಲಾ ತರದ ಸುಖ ಸಂತೋಷಗಳು ಇದ್ದು ಅಂತ ಹೇಳಿ ಈ ಜನ್ಮನು ಕೂಡ ಮುಗಿಸುತ್ತೆ. 2014 ರಲ್ಲಿ ಜರ್ಮನ್ ಶೆಫರ್ಡ್ನ ಬ್ರೀಡ್ನಲ್ಲಿ ಮತ್ತೆ ಹುಟ್ಟುತ್ತೆ. ಬೇಲಿನ ವೆಂಡಿ ಎಂಬ ಮಹಿಳೆ ಅಡಾಪ್ಟ್ ಮಾಡ್ಕೊತಾಳೆ. ಅದಕ್ಕೆ ಅವಳು ವೆಫಲ್ ಅಂತ ಹೆಸರನ್ನು ಕೂಡ ಇಡ್ತಾಳೆ. ಆದ್ರೆ ವೆಫಲ್ನ ಕಂಡ್ರೆ ವೆಂಡಿ ಹಸ್ಬೆಂಡ್ಗೆ ಇಷ್ಟ ಇರೋದಿಲ್ಲ. ಆದ್ರಿಂದ ಅದನ್ನ ಮನೆಗೆ ತರೋ ಅವಶ್ಯಕತೆ ಇಲ್ಲ, ಹೊರಗಡೆನೆ ಕಟ್ ಹಾಕು ಅಂತ ಹೇಳ್ತಾನೆ. ತುಂಬಾ ವರ್ಷಗಳ ಕಾಲ ವೆಫಲ್ ಮನೆಯಿಂದ ಹೊರಗಡೆನೆ ಇರುತ್ತೆ. ವೆಂಡಿ ಹಸ್ಬೆಂಡ್ ಅದನ್ನ ಮನೆಯ ಒಳಗಡೆ ಕರ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಹೀಗೆ ಒಂದು ದಿನ ವೆಂಡಿ ಹಸ್ಬೆಂಡ್ ವೆಫಲ್ನ ಕರ್ಕೊಂಡು ಹೋಗಿ ದೂರ ಬಿಟ್ಟು ಬರ್ತಾನೆ. ಅವರ ಮನೆಯಲ್ಲಿ ಇದ್ದು ಇದ್ದು ಬೋರ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಅದು ಡಿಸೈಡ್ ಮಾಡುತ್ತೆ ಮತ್ತೆ ಅವರ ಮನೆಗೆ ಹೋಗಬಾರದು ಅಂತ. ಆದ್ದರಿಂದ ಬೇಲಿ ತನ್ನ ಜರ್ನಿಯನ್ನ ಮತ್ತೊಂದು ಕಡೆ ಸ್ಟಾರ್ಟ್ ಮಾಡುತ್ತೆ. ನಡೀತಾ ನಡೀತಾ ಬೇಲಿ ಒಂದು ಫಾರ್ಮ್ನ ಬಳಿ ಬರುತ್ತೆ. ಅದಕ್ಕೆ ಅನ್ಸುತ್ತೆ, ನಾನು ಈ ಮೊದಲೇ ಇಲ್ಲಿಗೆ ಬಂದಿದ್ದೀನಿ ಅಂತ. ನಂತರ ಅದಕ್ಕೆ ನೆನಪಾಗುತ್ತೆ, ಹಿಂದಿನ ಜನ್ಮದಲ್ಲಿ ಈತನ ಜೊತೆ ಇದೇ ಫಾರ್ಮ್ ಹೌಸ್ ಅಲ್ಲಿ ನಾನು ಇರ್ತಿದ್ದಿದ್ದು ಅಂತ. ಬೇಲಿ ಈತನಗೋಸ್ಕರ ಸುತ್ತಲು ಹುಡುಕಾಡುತ್ತೆ. ಆಗ ಅದಕ್ಕೆ ವಯಸ್ಸಾಗಿರೋ ಈತನ ಕಾಣ್ತಾನೆ. ಈತನ ನೋಡಿದ ತಕ್ಷಣ ಬೇಲಿಗೆ ಖುಷಿಯನ್ನ ತಡೆಯೋಕಾಗೋದಿಲ್ಲ. ಆದ್ರಿಂದ ಹೋಗಿ ಅವನ ಮೇಲೆ ಎಗರು ಬಿಡುತ್ತೆ. ಬೇಲಿಗೆ ಗೊತ್ತು ಇವನೇ ನನ್ನ ಈತನ್ ಅಂತ. ಆದ್ರೆ ಈತನ್ಗೆ ಗೊತ್ತಿಲ್ಲ ಇದೇ ನನ್ನ ಬೇಲಿ ಅಂತ. ನಂತರ ಈತನ್ ಅದಕ್ಕೆ ಸ್ವಲ್ಪ ಊಟವನ್ನು ಕೊಟ್ಟು ನೀನು ಇಲ್ಲಿಂದ ಹೋಗ್ಬೇಕು ಅಂತಾನೆ. ಆದ್ರೆ ಬೇಲಿ ಒಂದು ಇಂಚು ಕೂಡ ಅಳ್ಳಾಡೋದಿಲ್ಲ. ಬೇಲಿ ಅಲ್ಲಿಂದ ಹೋಗದೇ ಇರೋದನ್ನ ನೋಡಿ ಈತನ್ ಅದನ್ನ ಒಂದು ಡಾಗ್ ಫಾರ್ಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದಕ್ಕೆ ನೋಡ್ತಾನೆ, ಬೇರೆ ಯಾರಾದ್ರೂ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಆದ್ರೆ ಯಾಕೋ ಈತನ್ಗೆ ಬೇಲಿಯನ್ನ ಅಲ್ಲಿ ಬಿಡೋದಕ್ಕೆ ಮನ್ಸ್ ಬರೋದಿಲ್ಲ. ಆದ್ರಿಂದ ಅದನ್ನ ಅವನೇ ಅಡಾಪ್ಟ್ ಮಾಡ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ನಂತರ ಅವನು ಅದಕ್ಕೆ ಬಡ್ಡಿ ಅಂತ ಹೆಸರನ್ನು ಕೂಡ ಇಡ್ತಾನೆ. ಬೇಲಿ ಗಮನಿಸುತ್ತೆ ಈತನ್ ತನ್ನ ಜೀವನವನ್ನ ಒಂಟಿತನದಲ್ಲೇ ಕಳಿತಿರ್ತಾನೆ. ಅವನ ಒಂಟಿತನವನ್ನ ಹೋಗಲಾಡಿಸಬೇಕು ಅಂತ ಬೇಲಿ ಅಂದುಕೊಳ್ಳುತ್ತೆ. ಹ್ಯಾನಾ ಜೊತೆ ಬ್ರೇಕಪ್ ಆದ್ಮೇಲೆ ಈತನ್ ಮದುವೆ ಮಾಡ್ಕೊಂಡಿರೋದಿಲ್ಲ. ನಂತರ ಮಾರನೇ ದಿನನೇ ಬೇಲಿ ಮನೆಯಿಂದ ಓಡಿ ಹೋಗುತ್ತೆ. ಓಡಿ ಬಂದು ಒಂದು ಮನೆಯ ಮುಂದೆ ನಿಂತ್ಕೊಳ್ಳುತ್ತೆ. ಅಲ್ಲಿ ಅದಕ್ಕೆ ಹ್ಯಾನಾ ಕಾಣ್ತಾಳೆ. ಹ್ಯಾನಾ ಬೇಲಿಯ ಬಳಿ ಬಂದು ಅದರ ಕತ್ತಲ್ಲಿದ್ದ ಲಾಕೆಟ್ನ ನೋಡ್ತಾಳೆ. ಅದರ ಮೇಲೆ ಈತನ್ನ ಹೆಸರು ಬರೆದಿರುತ್ತೆ. ಇದನ್ನ ನೋಡಿದ ಹ್ಯಾನಾಗೆ ತುಂಬಾ ಖುಷಿ ಆಗುತ್ತೆ. ನಂತರ ಬೇಲಿನ ಕರ್ಕೊಂಡು ಈತನ ಮನೆಗೆ ಬರ್ತಾಳೆ. ಈತನ್ಗೆ ಹ್ಯಾನನ ನೋಡಿ ಹೇಳೋಕೆ ಆಗದೆ ಇರೋಷ್ಟು ಸಂತೋಷ ಆಗುತ್ತೆ. ಹ್ಯಾನಾ ಹಾಗೂ ಈತನ್ ಒಬ್ಬರ ಜೊತೆ ಒಬ್ಬರು ತುಂಬಾ ಸಂತೋಷದಿಂದ ಮಾತಾಡ್ತಾರೆ. ಹಾಗೆ ಕಾಲವನ್ನ ಕಳೀತಾರೆ. ಹ್ಯಾನಾ ಹೇಳ್ತಾಳೆ, ಅವಳ ಗಂಡ ಸತ್ತು ಹೋಗಿದ್ದಾನೆ ಅಂತ. ನಿನ್ನ ನನ್ನ ಜೀವನದಿಂದ ದೂರ ಮಾಡಿದ್ಕೆ ನನ್ನನ್ನ ಕ್ಷಮಿಸ್ಬಿಡು ಅಂತ ಈತನ್ ಕೇಳ್ತಾನೆ. ಆಗ ಹ್ಯಾನಾ ಹೇಳ್ತಾಳೆ, ಬಿಡು ಯೋಚನೆ ಮಾಡ್ಬೇಡ, ಅದೆಲ್ಲ ಮುಗ್ದು ಹೋಗಿರೋ ಕತೆ ಅಂತ. ಹ್ಯಾನಾ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಈತನ್ ಕೇಳ್ತಾನೆ, ನನ್ನನ್ನ ಮದ್ವೆ ಆಗ್ತೀಯ ಅಂತ. ಅದಕ್ಕೆ ಹ್ಯಾನಾ ಕೂಡ ಒಪ್ಪತ್ತಾಳೆ. ಹೀಗೆ ಇವರಿಬ್ರು ಮತ್ತೆ ಒಂದಾಗ್ತಾರೆ. ಸ್ವಲ್ಪ ದಿನಗಳ ನಂತರ ಇವರಿಬ್ರು ಮದ್ವೆನೂ ಕೂಡ ಹಾಕ್ತಾರೆ. ಈ ಕಡೆ ಬೇಲಿಗೆ ಇವನೇ ನನ್ನ ಈತನ್ ಅಂತ ಗೊತ್ತು. ಆದ್ರೆ ಈತನ್ಗೆ ಇದೇ ನನ್ನ ಬೇಲಿ ಅಂತ ಗೊತ್ತಿಲ್ಲ. ಅದಕ್ಕೂ ಕೂಡ ನಾನೇ ಬೇಲಿ ಅಂತ ಅವನಿಗೆ ಗೊತ್ತಾಗ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರಿಂದ ಇವರಿಬ್ರು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದ ಬಾಲ್ನ ತಗೊಂಡೋಗಿ ಈತನ್ಗೆ ಕೊಡುತ್ತೆ. ಈತನ್ಗೆ ಗೊತ್ತಿಲ್ಲದೆ ಆ ಬಾಲ್ ಅನ್ನ ಎತ್ಕೊ ಬರ್ಲಿ ಅಂತ ಸುಮ್ನೆ ಎಸಿತಾನೆ. ಆದ್ರೆ ಬೇಲಿ ಆ ಬಾಲ್ ಅನ್ನ ಟಚ್ ಕೂಡ ಮಾಡೋದಿಲ್ಲ. ಆಗ ಈತನ್ ಆ ಬಾಲ್ ಅನ್ನ ಎಸೆದು ಬೆನ್ನು ತೋರಿಸಿ ಕೂತ್ಕೋತಾನೆ. ಆಗ ಬೇಲಿ ಅವನ ಬೆನ್ನ ಮೇಲೆ ಹತ್ತಿ ಆ ಬಾಲ್ ಅನ್ನ ಹಾರಿ ಹಿಡಿಯುತ್ತೆ. ಇದನ್ನ ನೋಡಿದ ಈತನ್ ತುಂಬಾ ಶಾಕ್ ಆಗೋಗ್ತಾನೆ. ನಂತರ ತನ್ನ ಬೇಲಿಯನ್ನ ಕರೆತಿದ್ದಂಗೆನೆ ಅದನ್ನ ಬಾಸ್ ಡಾಗ್ ಅಂತ ಕರೀತಾನೆ. ಆಗ ಬೇಲಿ ಬೊಗಳುತ್ತೆ. ಈಗ ಅವನಿಗೆ ಗೊತ್ತಾಗುತ್ತೆ ಇದೇ ನನ್ನ ಬೇಲಿ, ಇದು ಮತ್ತೆ ಮರುಜನ್ಮವನ್ನ ಪಡೆದುಕೊಂಡಿದೆ ಅಂತ. ಆಗ ಬೇಲಿಗೆ ಹಾಗೂ ಈತನ್ಗೆ ತುಂಬಾ ಖುಷಿ ಆಗುತ್ತೆ. ನಂತರ ಮೂವಿಯ ಕೊನೆಯಲ್ಲಿ ಬೇಲಿ ಹೇಳುತ್ತೆ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಈ ಭೂಮಿಗೆ ಬಂದಿರೋ ಉದ್ದೇಶ ನನಗೆ ಗೊತ್ತಾಯ್ತು. ಹಿಂದೆ ನಮ್ಮ ಜೀವನದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಹಾಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು. ಈ ಕ್ಷಣದಲ್ಲಿ ಅಂದ್ರೆ ಪ್ರೆಸೆಂಟ್ ನಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಹಾಗೆ ಅವಕಾಶ ಸಿಕ್ಕಾಗೆಲ್ಲ ಎಲ್ಲರಿಗೂ ಸಹಾಯ ಮಾಡ್ತಿರ್ಬೇಕು, ಇದೇ ನನ್ನ ಉದ್ದೇಶ. ಹಾಗೆ ಈ ಭೂಮಿ ಮೇಲಿರೋ ಪ್ರತಿ ಡಾಗ್ನ ಉದ್ದೇಶ. ಕೊನೆಗೆ ಬೇಲಿಗೆ ತಾನು ಹುಟ್ಟಿರೋ ಉದ್ದೇಶ ಸಿಗುತ್ತೆ, ಅಂದ್ರೆ ಪರ್ಪಸ್ ಸಿಗುತ್ತೆ. ಆದ್ರಿಂದ ಈ ಮೂವಿಗೆ ಎ ಡಾಗ್ಸ್ ಪರ್ಪಸ್ ಎಂಬ ಹೆಸರಿಟ್ಟಿದ್ದಾರೆ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅನ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.